ಕರಾವಳಿಯಲ್ಲಿ ಇತ್ತೀಚೆಗೆ ಹದಿನೈದು ದಿನಗಳಲ್ಲಿ ಮೂರು ಕೊಲೆಗಳಾಗಿದ್ದಾವೆ ಭಾರತೀಯ ಜನತಾ ಪಕ್ಷದ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಹೋಗಿದ್ರು ಮಸೂದ್ ಅಂದ್ರೆ ಅವ್ರ ಕೊಲೆ ಆಗಿತ್ತು ಪ್ರವೀಣ್ ಅವ್ರ ಕೊಲೆ ಆಗಿತ್ತು ಫಾಜೀಲ್ ಕೊಡಿ ಆಯ್ತು ನಾನು ಕೇಳ್ತೀರಿ ಬಸವರಾಜ್ ಬೊಮ್ಮಾಯಿ ನೀವು ಇಡೀ ಕರ್ನಾಟಕದ ಮುಖ್ಯಮಂತ್ರಿನೋ ಅಥವಾ ಒಂದು ಧರ್ಮಕ್ಕೆ ಸೇರಿದಂತ ಮುಖ್ಯಮಂತ್ರಿನೋ ಅಂತೇಳಿ ಪ್ರಶ್ನೆಯನ್ನು ಕೇಳಬೇಕಾಗ್ತದೆ ನೀವು ಮಸೂದ್ ಮನೆಗೆ ಹೋಗಲಿಲ್ಲ ಫಾಟೀಲ್ ಮನೆಗೆ ಹೋಗಲಿಲ್ಲ ಪ್ರವೀಣ ಮಾತ್ರ ಪರಿಹಾರ ಕೊಟ್ರಿ ನಾನು ಕೊಡಬೇಡಿ ಅಂತ ಹೇಳಲ್ಲ ಕೊಟ್ಟಿದ ಸರಿ ಆದ್ರೆ ಯಾಕೆ ಮಸೂದು ಕೊಡಲಿಲ್ಲ ಯಾಕೆ ಪಾಸಿಲು ಕೊಡಲಿಲ್ಲ ನಿಮಗೆ ಸಬ್ ಕ ಸಾಥ್ ಸಬ್ ಕ ವಿಕಾಸ್ ಅಂತ ಹೇಳಲಿಕ್ಕೆ ಯಾವುದಾದ್ರೂ ನೈತಿಕತೆ ಇದೆಯಾ ನಿಮಗೆ ನೈತಿಕತೆ ಇದೆಯಾ ನೀವು ಈ ರಾಜ್ಯ ಆಡ್ಲಿಕ್ಕೆ ಲಾಯಕ ಈ ರಾಜ್ಯದ ಮುಖ್ಯಮಂತ್ರಿ ಆಲಿಕ್ಕೆ ಲಾಯಕ ನೀವು ಮಾನವ ಮರ್ಯಾದೆ ಇದ್ರೆ ರಾಜೀನಾಮೆ ಕೊಟ್ಟು ಮನೆಗೆ ಹೋಗಿ